ನಮಸ್ಕಾರ ಎಲ್ಲರೂ. ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವ ನಮ್ಮ ಬ್ಲಾಕ್ ಅಧ್ಯಕ್ಷರಾದ ದಯಾನಂದ್ ರವರೇ, ಪ್ರಸಾದ್ ಬಾಬು ಅವರೇ, ನಮ್ಮ ಸ್ಪೋಕ್ಸ್ ಪರ್ಸನ್ ಆದ ದಯಾನಂದ್ ರವರೇ, ಮತ್ತೊಬ್ಬ ಕೆಪಿಸಿಸಿ ಸ್ಪೋಕ್ಸ್ ಪರ್ಸನ್ ಹಾಗೆ ಈಗ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ನಾರಾಯಣ ಸ್ವಾಮಿ ಅವರೇ, ನಮ್ಮ ಮುಖಂಡರಾದ ರಾಜಪ್ಪನ ಅವರೇ, ಶ್ರೀಕೃಷ್ಣ ಅವರೇ, ರಾಷ್ಟ್ರೀಯ ಮೈನಾರಿಟಿ ಸೆಲ್ನ ಕಾರ್ಯದರ್ಶಿಯಾದ ಅಕ್ರಮ್ ಅವರೇ, ನಮ್ಮ ನಾಯಕರಾದ ಹನೀಫ್ ಅವರೇ, ಶ್ಯಾಮ್ ಅವರೇ, ಮತ್ತೊಬ್ಬ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾದ ಕಾರ್ತಿಕ್ ಅವರೇ, ಬಂದಿರುವ ಎಲ್ಲ ಮಾಧ್ಯಮದ ಸ್ನೇಹಿತರೆ, ಬಹಳಷ್ಟು ದಿನಗಳಿಂದ ತಮ್ಮನ್ನ ಭೇಟಿ ಮಾಡಬೇಕು ಅಂತ ಹೇಳಿ ನನಗೆ ಉತ್ಸುಕತೆ ಇತ್ತು. ಆದರೆ ಸಮಯ ಬಹಳ ಕಡಿಮೆ ಆಗಿದ್ದರಿಂದ, ನನ್ನ ಹೆಸರು ತೀರಾ ಕಡೆಗೆ ಘೋಷಣೆ ಆಗಿದ್ದರಿಂದ, ನನಗೆ ಮೊದಲು ಎಲ್ಲ ಕ್ಷೇತ್ರಗಳಲ್ಲೂ ತಿರುಗಿ ನಮ್ಮ ಕಾರ್ಯಕರ್ತರನ್ನ ಭೇಟಿ ಮಾಡಬೇಕು, ಜನಗಳನ್ನ ಭೇಟಿ ಮಾಡಬೇಕು ಅಂತ ಹೇಳಿ ನಾನು ಇಷ್ಟು ದಿನ ಅದೇ ಕೆಲಸ ಮಾಡಿದ್ದೀನಿ. ಇವತ್ತು ನಿಮ್ಮ ಜೊತೆ ಮಾತಾಡಬೇಕು, ಸಂವಾದ ಮಾಡಬೇಕು ಅಂತ ಹೇಳಿ ನಿಮ್ಮ ಮುಂದೆ ಬಂದಿದ್ದೀನಿ. ಕಳೆದ 10 ವರ್ಷಗಳಲ್ಲಿ ಈ ರಾಷ್ಟ್ರದಲ್ಲಿ ನಡೆದ ವಿದ್ಯಮಾನಗಳು ಯಾವ ರೀತಿ ಕಾಂಗ್ರೆಸ್ನ ಮೇಲೆ ಗೂಬೆ ಕೂಡಿಸಿ ಹಲವಾರು ಈ ಕೇಂದ್ರದಲ್ಲಿ ಕೆಲಸ ಮಾಡಿದ ಅಧಿಕಾರಿಗಳನ್ನು ಬಳಸಿಕೊಂಡು ಅಣ್ಣಾ ಹಜಾರೆ ಅಂತ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಏನು ಹೇಳ್ಕೊಳ್ತಿದ್ದಾರೆ ಅಂತವ್ರನ್ನ ಬಳಸಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಮಸಿ ಬೆಳೆದು ಸುಳ್ಳು ಪ್ರಚಾರ ಮಾಡಿ ಇವರೆಲ್ಲ ದುಡ್ಡು ಹೋದ್ರು ಕಪ್ಪು ಹಣದ ಲಕ್ಷಾಂತರ ಕೋಟಿ ಕಪ್ಪು ಹಣವನ್ನು ಸ್ವಿಸ್ ಬ್ಯಾಂಕ್ನಲ್ಲಿ ಇಟ್ಟಿದ್ದಾರೆ, ಅದನ್ನೆಲ್ಲ ತಂದು ನಿಮಗೆ ಉದ್ಯೋಗ ಕೊಡ್ತೀನಿ, ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ, ನಿಮ್ಮ ಅಕೌಂಟ್ಗೆ 15 ಲಕ್ಷ ಕೊಡ್ತೀನಿ, ಭ್ರಷ್ಟಾಚಾರ ಕಡಿಮೆ ಮಾಡ್ತೀವಿ, ಭಯೋತ್ಪಾದನೆ ಕಡಿಮೆ ಮಾಡ್ತೀವಿ, ರೈತರಿಗೆ ಆದಾಯ ದ್ವಿಗುಣ ಮಾಡ್ತೀವಿ, 2024 ಒಳಗಾಗಿ ಪ್ರತಿಯೊಬ್ಬರಿಗೂ ಒಂದು ಸೂರು, ಪ್ರತಿ ಕುಟುಂಬಕ್ಕೂ ಒಂದು ಮನೆ ಕಟ್ಟಿಕೊಡ್ತೀನಿ, ಹೀಗೆ 10 ಹಲವಾರು ಸುಳ್ಳುಗಳನ್ನ ಹೇಳಿ ಅಧಿಕಾರಕ್ಕೆ ಬಂದಂತಹ ಈ ಬಿಜೆಪಿ ಸರ್ಕಾರ ತಾವು ಹೇಳಿದ್ದೊಂದು ಮಾಡ್ತಾರದು. ಇವರೇನು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿದೆ ಅದನ್ನ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿದೆ ಅದನ್ನ ಕಡಿಮೆ ಮಾಡ್ತೀವಿ, ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆಗಳನ್ನ ಕಡಿಮೆ ಮಾಡ್ತೀವಿ, ಈ ಕಾಂಗ್ರೆಸ್ ಸರ್ಕಾರ ಸಿಕ್ಕಾಪಟ್ಟೆ ಏರಿಸಿದೆ ನಿಮ್ಗೆಲ್ಲ ಕಡಿಮೆ ಮಾಡ್ತೀವಿ ಅಂತ ಇನ್ನೂ ಸುಳ್ಳುಗಳನ್ನು ಹೇಳಿ ಮಾತಿನಂತೆ ನಡೆದುಕೊಳ್ಳದೆ ಪ್ರತಿಯೊಂದು ವಸ್ತುಗಳ ಮೇಲೆ ಟ್ಯಾಕ್ಸ್ಗಳನ್ನ ಹೆಚ್ಚು ಮಾಡಿ ಬೆಲೆ ಏರಿಕೆ ಮಾಡಿ 10 ವರ್ಷಗಳಲ್ಲಿ ಬಡವರ ಮಧ್ಯಮ ವರ್ಗದವರ ಏನು ಒಂದು ಬದುಕಿಗೆ ದುಸ್ವಪ್ನವಾಗಿ ಕಾಡ್ತಾ ಇದ್ದಾರೆ. ಇದರ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿದೆ. ಏನೇ ಆದರೂ ಕೇಂದ್ರದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದರೆ ಮಾತ್ರ ಈ ಬದಲಾವಣೆ ಸಾಧ್ಯ. ಜನರ ದುಃಖ ದುಮ್ಮಾನಗಳನ್ನು ಒರೆಸುವ ಕೆಲಸ ಕಾಂಗ್ರೆಸ್ ನಮಗೆ ಸಾಧ್ಯ ಅಂತ ಹೇಳಿ ನಾವು ಈ ಚುನಾವಣೆಯನ್ನು ಎದುರುತ್ತಾ ಇದ್ದೀವಿ. ನಾನೊಬ್ಬ ಬಿ ಸಿವಿಲ್ ಇಂಜಿನಿಯರ್, ಬೆಂಗಳೂರಿನಲ್ಲಿ ಆರ್ವಿ ಕಾಲೇಜಲ್ಲಿ ನನ್ನ ಪದವಿ ಪಡ್ಕೊಂಡಿದ್ದೀನಿ. ನನ್ನ ಹೆಂಡತಿ ಡೆಂಟಿಸ್ಟ್, ನಮ್ಗಿಬ್ಬರು ಮಕ್ಕಳು, ಮಗ ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ, ಮಗಳು 2nd PUC ಈಗ ಮುಗಿಸಿದ್ದಾಳೆ. ನನಗೆ ಮತ್ತು ಕೋಲಾರಕ್ಕೆ ಹಳೆಯ ನಂಟಿದೆ. ನಮ್ಮ ತಾಯಿ ದಿವಂಗತ ಪುಟ್ಟಮ್ಮ ಅವರು 25 ವರ್ಷ ಆಯಿತು ಅವರು ತೀರ್ಕೊಂಡು, ಅವರ ಮೂಲ ಚಿಂತಾಮಣಿ. ನಮ್ಮ ಇಬ್ಬರು ಅಕ್ಕಂದಿರು, ಒಬ್ರು ಚಂದ್ರ ಅಂತ ಹೇಳಿ ಇನ್ನೊಬ್ರು ವೆಂಗ್ಲ ಅಂತ ಹೇಳಿ, ಚಂದ್ರ ಅವ್ರನ್ನ ಇದೆ ಕೋಲಾರಕ್ಕೆ ಜಯನಗರದಲ್ಲಿ ವಾಸ ಇರೋದು, ವೆನಿಲ್ ಅಂತ ಹೇಳಿ ಶ್ರೀನಿವಾಸ್ಪುರ ತಾಲೂಕು ಒಂದು ರಿಟೈರ್ಡ್ ಹೆಡ್ ಮಾಸ್ಟರ್ ಇದು ಅವರು ಕಲರ್, ಅವರ ಮಗ ಕದರಿಪತಿ ಅವರಿಗೆ ನಾವು ಕೊಟ್ಟಿದ್ದೀವಿ. ಬಹಳಷ್ಟು ಸ್ನೇಹಿತರು ನಾವು ನನ್ನ ಯುವ ಕಾಂಗ್ರೆಸ್ ಒಡನಾಟದಲ್ಲಿದ್ದ ಬಹಳಷ್ಟು ಸ್ನೇಹಿತರು ಕೋಲಾರ ಜಿಲ್ಲೆಯವರಾಗಿದ್ದು
ನಾನು ಒಂದು 2 ವರ್ಷ ಕೋಲಾರ ಜಿಲ್ಲೆಗೆ ಇನ್ಚಾರ್ಜ್ ಕೂಡ ಆಗಿದ್ದೆ. ಹಾಗಾಗಿ ನನಗೆ ಹಲವಾರು ಸ್ನೇಹಿತರು ಇಲ್ಲಿದ್ದಾರೆ. ಬಹುತೇಕ ಬೆಂಗಳೂರಿನಲ್ಲಿರುವಂತಹ ಸ್ನೇಹಿತರು ಕೂಡ ಎಲ್ಲ ಕೋಲಾರ ಮೂಲದವರು. ಹಾಗಾಗಿ ಕೋಲಾರ ನನಗೆ ಹೊಸದಲ್ಲ, ಇಲ್ಲ ಸಮಸ್ಯೆಗಳನ್ನ ಅರ್ಥಕೊಂಡಿದ್ದೀನಿ. ಅದಕ್ಕೆ ಏನೇನು ಪ್ಲಾನ್ ಆಫ್ ಆಕ್ಷನ್ ಮಾಡ್ಕೋಬೇಕು ಅಂತ ಕೂಡ ನನಗೆ ಒಂದು ಅರಿವಿದೆ.